ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ, ಸುಸ್ವಾಗತ. ನಾನಿವತ್ತದೇನು ರೀ ನಮ್ಮ ಯಶವಂತಪುರ ಜಂಕ್ಷನ್ ಒಳಗೆ, ಯಶವಂತಪುರ ಜಂಕ್ಷನಿಂದ ಶಿವಮೊಗ್ಗ ಟೌನ್ಗೆ ಹೋಗುವಂಥ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತೇಳಿ ಬಂದೇನೆ ರೀ. ಹೌದು ರೀ, ಭಾಳ ದಿನದಿಂದ ಬೆಳಿಗ್ಗೆ ಇತ್ತು ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಮಾಡ್ರಿ ಅಂತೇಳಿ, ಅದಕ್ಕೆ ಇವತ್ತು ಬಂದೇನೆ. ಇದ್ರ ಟೈಮಿಂಗ ಏನೆಲ್ಲ ಮುಂದೆ ಹೋಗಿ ನೋಡೋಣಂತ. ಬಟ್ ಈಗ ಹೋಗಿ ನಾವು ಲೋಕೋಮೋಟಿವ್ ಯಾವ್ದೈತೆ ಅಂತೇಳಿ ನೋಡ್ಕೊಂಬರಂಬರಿ. ನಮ್ದು ಇಲ್ಲಿ ನೋಡ್ರಿ, ಇಲ್ಲೇ ಪ್ಲಾಟ್ಫಾರ್ಮ್ ನಂಬರ್ 6 ಒಳಗೆ ನಮ್ಮ ಟ್ರೈನ್ ತಂದು ಹಚ್ಚಾರೆ, 8:00 ತಂದು ಹಚ್ಚಾರೆ. ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದೆ. ಟ್ರೈನ್ ನಂಬರ್ ಬಗ್ಗೆ ಮಾತಾಡ್ಬೇಕಂದ್ರೆ 16579 16599. ಯಶವಂತಪುರ್ನೈದ ಡೈಲಿ 9:15 ಬೆಳಿಗ್ಗೆ ಬಿಟ್ಟು ಹೋಗಿ ಮುಟ್ಟಿದ್ರೆ 2:30 ಅದು. ನಮ್ಮ ರೊಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಯಶವಂತಪುರಿಂದ ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ಬೀರೂರು ಮೇಲೆ ಹೋಗ್ತಾನೆ ರೀ. ತರೀಕೆರೆ, ಭದ್ರಾವತಿ, ಭದ್ರಾವತಿಯಿಂದ ಡೈರೆಕ್ಟ್ ಶಿವಮೊಗ್ಗ ಟೌನ್ 2:00 ಹೋಗಿ ಮುಟ್ಟು ಟೈಮಿಂಗ್ ಐತಿ. ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇ ಈಗ ಲೋಕೋ ಕಪ್ಲಿಂಗ್ ಆದತಿ, ತೋರಿಸ್ತೇನೆ ನಿಮಗೆ. ಹೋಗಂಬರಲ್ಲಿ ಇಲ್ಲಿ ನೋಡ್ರಿ, ಇದೇ ನಮ್ಮ ಲೋಕೋ ಶಿಮ್ಷಾ 37531 KGM ಅದು. ಮತ್ತು ನಿಮ್ಗೆ ಇವತ್ತೊಂದು ಸರ್ಪ್ರೈಸ್ ಐತೆ ರೀ, ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಟ್ರಾವೆಲ್ ಮಾಡತ್ತಾರೆ. ಯಾರು ಸ್ಪೆಷಲ್ ಗೆಸ್ಟ್ ಅಂದರೆ ಇಲ್ಲಿ ಹಿಂದದಾರ ನೋಡ್ರಿ, ಇಲ್ಲೇ. ಹೌದು ರೀ, ಸತ್ಯಭಯ, ಇಂಡಿಯನ್ ರೈಲ್ವೇಸ್ ಫ್ಯಾನ್ ಕ್ಲಬ್ ಬಾಯ್ ಸತ್ಯ. ಅವ್ರ ಜೊತೆನೂ ಮಾತಾಡ್ಸೋಣ ನಿಮ್ಗೆ, ಅವ್ರ ಜೊತೆನೇ ಜರ್ನಿ ಮಾಡ್ಬೇಕಂತೇಳಿ ನಾನು ಯಶವಂತಪುರ ಬಂದಿನಿ. ಅವ್ರಿಗೂ ಭಾಳ ಆಸೆ ಐತಂತೆ ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಮಾಡ್ಬೇಕಂತೇಳಿ. ಅವರ ಪ್ಲ್ಯಾನ್ ಮಾಡಿ ಎಲ್ಲ ಇದನ್ನ ಮಾಡಿದ್ರೆ ಎಲ್ಲ ಸೆಟ್ ಅವ್ರದ್ದು ಐತೆ. ಈಗ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡತ್ತೀನಿ. ಇದು ಹೆಂಗೆ ಅನಿಸ್ತು ಅಂತೇಳಿ ನಿಮಗೆ ಹೇಳೋದು ಮಾತ್ರ ಮರಕ್ಕೆ ಹೋಗ್ಬಿಡ್ರಿ. ಅವ್ರು ನಮ್ಮನ್ನು ಗುರುತಿಸಿ ಅವ್ರ ಜೊತೆ ಟ್ರಾವೆಲ್ ಮಾಡೋಕೆ ನಮ್ಮನ್ನು ಕರ್ಕೊಂಡು ಹೊಂಟ್ರಲ್ಲ, ಅದೇ ಒಂದು ದೊಡ್ಡ ಮಾತು. 1 ಮಿಲಿಯನ್ ಮೇಲೆ ಅದಾರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್. ಹಿಂದಿ ಒಳಗೆ ಟಾಪ್ ನಂಬರ್ ಒಳಗೆ ರೈಲ್ ಲಾಗರ್ ಇರೋರು ಅಂದ್ರೆ ಅವರೇ. ಈಗ ನೀವು ನೋಡಿರ್ಬೋದು ಅವ್ರನ್ನ, ಭಾಳ ಜನ ನೋಡಿರ್ತೀರಿ. ಯಾಕಂದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಇರೋರು ಅಂದ್ರೆ ರೈಲ್ ಫ್ಯಾನ್ಸ್. ಅದಕ್ಕೆ ಅವ್ರು ರೈಲ್ ಫ್ಯಾನ್ಸ್ ಇದ್ದವರೆಲ್ಲ ಆಲ್ಮೋಸ್ಟ್ ಅವ್ರನ್ನ ಗೊತ್ತು ಹಿಡ್ದೇ ಬಿಟ್ಟಿರ್ತೀರಿ. ಇವತ್ತು ನಾವು ಚೇರ್ಕಾರ ಒಳಗೆ ಟ್ರಾವೆಲ್ ಮಾಡತ್ತೀವಿ ರೀ, ಬರೀ ಒಳಗೆ ಹೋಗೋಣ ಅಂತ. ಚೇರ್ಕಾರದ ಇಂಟರ್ ನೋಡೋಣ ಅಂತ ಬರೀ ಇವರು ಇಳಿಲ್ ಮೊದ್ಲ, ಆಮೇಲೆ ಒಳಗೆ ಹೋಗೋಣ ಬರ್ರಿ. ಚೇರ್ಕಾರ ಇದೆ, ಎಂಟ್ರಿ ಅದ, ಒಳಗೆ ಎಂಟ್ರಿ ಆಗೊಂಬರ್ರಿ. 3x2 ಕಾಂಬಿನೇಷನ್ ಇರುತ್ತೆ. ಸತ್ಯಭಯ ಮುನ್ನೊಂಟ್ರೆ 24 or 25 ಸೀಟ್ ನಂಬರ್ ನೋಡಂಬರ್ರಿ. 24 25 ಅಲ್ಲಿ ಐತಿ, ಫುಲ್ ಐತೆ ರೀ, ಪ್ಯಾಕ್ ಐತಿ. ಇಲ್ಲಿ ನೋಡಿರಿ, ಕರೆಕ್ಟ್ 9:30 ಡಿಪಾರ್ಚರ್ ಆಗಿದೆ. ಯಶವಂತಪುರ ಸಿಕಂದ್ರಾಬಾದ್ ಗರೀಬ್ ರಥ್ ಎಕ್ಸ್ಪ್ರೆಸ್ ಇದ್ದಿಲ್ಲೇ 5ನೇ ಪ್ಲಾಟ್ಫಾರ್ಮ್ ಒಳಗೆ ಡಿಪಾರ್ಟ್ ಆದಿವೆ. ಅಲ್ಲಿ ಸತ್ಯಭಯ ಡಿಪಾರ್ಚರ್ ತೊಗೊಳತ್ತಾರ. ಅರ್ಧ 15 ನಿಮಿಷ ಲೇಟ್ ಆದ್ರಿ ನಾವು. 15 ನಿಮಿಷ ಯಾಕೆ ಲೇಟ್ ಆದ ಗೊತ್ತಿಲ್ಲ, ಸಾರಿ 18 ನಿಮಿಷ ಲೇಟ್ ಆದಿವಿ. ಇಲ್ಲಿ ನೋಡ್ರಿ, ಇಲ್ಲಿ ಯಶವಂತಪುರಕ್ಕೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲೇ ಲೊಟ್ಟೆಗೊಲ್ಲಹಳ್ಳಿ ಮೇಲೆ ಒಂದು ಯಲಹಂಕಾಗ ಲೈನ್ ಹೋಗೈತಿ, ಮತ್ತೊಂದು ಲೈನ್ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗೈತಿ, ಒಂದು ಲೈನ್ ನಾವು ಹೋಗತ್ತಿದ್ದ ತುಮಕೂರು ಲೈನ್. ಲಾಲ್ಗುಡ್ಡದ P7 ಐತೆ ನೋಡ್ರಿ ಇಲ್ಲೇ ಸೈಡ್ ನಿನ್ ಸರ. ಮಳೆ ವಾತಾವರಣ ಐತಿ, ಮುಂದೆ ಮಳೆ ಸಿಗಲಿ ಅಂತ ಹೇಳಿ ಬಿಡ್ಕೋತೀನಿ. ಇಲ್ಲಿ ನೋಡ್ರಿ, ಇಲ್ಲೇ 9:30 ಆಗೈತಿ, ಈಗ ಹಂಗೆ ಅನ್ಸೋವತ್ತ ಇಲ್ಲಿ ಏನಂದ್ರೆ 6:07 ಆದಂಗೆ ಆಗೈತಿ. ಮಸ್ತ್ ಐತೆ ರೀ ವೆದರ್ ಮಾತ್ರ, ಈಗಿನ ದಿನದಾಗ ಭಾಳ ಅದ್ದಾಡ್ಬೇಕು. ಮತ್ತು ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟೆ ಹೇಳ್ದಂಗೆ ಡೈರೆಕ್ಟ್ ತುಮಕೂರು ರೀ. ಎಲ್ಲೂ ಸ್ಟಾಪ್ ಇಲ್ಲ, ನೋಡೋಣಂತ 110 ಫ್ಲ್ಯಾಟ್ ಹೋಗುತ್ತಾ ಇಲ್ಲ ಅಂತೇಳಿ. 130 ಮಾಡ್ಬೇಕಂತೇಳಿ ಫೆನ್ಸಿಂಗ್ ಅದು ಹಾಕತ್ತಾರೆ, ಅಂದ್ರೆ ಕಂಬಿಗಳು ಹಾಕತ್ತಾರೆ ಸೈಡಿಂಗೆ. ಯಾಕಂದ್ರೆ 130 ಓಡುತ್ತಾಗ ಹೊಲದ ಕಡೆಯಿಂದ ಎಲ್ಲ ಕಡೆಯಿಂದ ಈಗ ಇವು ದನ ಕರುಗಳು ಏನಾದರೂ ಬಂದ್ರೆ ಅವಕ್ಕೆ ಹಳಿ ಮೇಲೆ ಬರೋವಲ್ಲಂಗೆ ಇದಾಗಲಿ ಅಂತೇಳಿ ಇವನ್ ಮಾಡಿರ್ತಾರೆ. ಏನಂದ್ರೆ ಫೆನ್ಸಿಂಗ್ ಫುಲ್ ಹಿಂಗೆ ಇದು ಹಾಕಿರ್ತಾರೆ, ಅವು ದಾಟಕ್ಕೆ ಬರೋಂಗಿಲ್ಲ ಅಂತ ಅವು ಮಾಡಿರ್ತಾರೆ. ಅವು ಯಾವ ಲೆವೆಲಿಗೆ ಮಾಡ್ತಾರಂದ್ರೆ ಅವು ಎತ್ತ ಹಿಂಗೆ ಕಾಲು ಇಟ್ಟಿರ್ಬಾರ್ದು ರೀ, ಆ ಲೆವೆಲಿಗೆ ಹೈಟ್ ಮಾಡಿರ್ತಾರೆ ಅವನ್ನ. ಅದ್ರ ಸಂಬಂಧ 130 ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಮತ್ತು ಅಪ್ಗ್ರೇಡೇಷನ್ ಮೇಲೆ ಮಾಡ್ಬೇಕಲ್ಲ, ಇದು ಟ್ರ್ಯಾಕ್ ಫಿಟ್ ಐತೆಲ್ಲ ನೋಡ್ಬೇಕು, ಸೈಡೆಲ್ಲ ಫೆನ್ಸಿಂಗ್ನ ಹೇಳ್ದಂಗೆ ಹಾಕ್ಬೇಕು, ಅದಕ್ಕೊಂದು ಸ್ವಲ್ಪ ಲೇಟ್ ಆಗುತ್ತೆ. 130 ಗೀಟಿ ಆದರೆ ಹೆವಿ ರೀ ನೋಡಕ್ರೆ ನಮಗಿಲ್ಲಿ. ಇಲ್ಲಿ ನೋಡ್ರಿ, ಇಲ್ಲೇ ಯಶವಂತಪುರ ಔಟ್ರದಾಗ ಶಿವಮೊಗ್ಗ ಜನಶತಾಬ್ದಿನ ತರಬೇರ. ಇಲ್ಲಿ ನೋಡ್ರಿ, ಇಲ್ಲೇ ಶಿವಮೊಗ್ಗ ಜನಶತಾಬ್ದಿ KJM ಅದು, ವ್ಯಾಪ್ 7 ಐತಿ. KSR ಬೆಂಗಳೂರು ಶಿವಮೊಗ್ಗ ಟೌನ್, ಶಿವಮೊಗ್ಗ ಟೌನ್ KSR ಬೆಂಗಳೂರು. ಶಿವಮೊಗ್ಗ ಟೌನ್ ಬೆಳಿಗ್ಗೆ ಬಿಟ್ಟಿರತ್ತರಿ ಇದು 5 ಗಂಟೆಗದು, ಇಲ್ಲಿ ಬರುತ್ತಾ 9:30 ಮತ್ತು ವಾಪಸ್ ಸಂಜೆಗೆ 5 ಗಂಟೆಗೆ ಬಿಡುತ್ತೆ, ಆಮೇಲೆ ಅಲ್ಲಿ ಹೋಗುತ್ತೆ ರಾತ್ರಿ 9:30. ಇದೇನಿದು ಲೈನ್ ನೋಡತ್ತಾರಲ್ಲ, ಇದ ಲೊಟ್ಟೆಗೊಲ್ಲಹಳ್ಳಿ ಮೇಲೆ ಯಲಹಂಕಕ್ಕೆ ಹೋಗುತ್ತೆ. ನಾವೀಗ ತುಮಕೂರು ಲೈನ್ ತೊಗೊಂಡಿವಿ. ಹೇಳ್ದಂಗೆ ಡಿಪಾರ್ಟ್ ಆದ್ವಿ ರೀ ನಾವೀಗ ಯಶವಂತಪುರದಿಂದ. ಇಂಟೀರಿಯರ್ಸ್ ನೋಡಂಬರ್ರಿ, ಲೆಗ್ ರೂಮ್ ಅಂತೂ ಅಷ್ಟು ಕಷ್ಟ ಐತ್ರಿ. ಮತ್ತು ಇಲ್ಲೇ ರಾಮೇಶ್ವರಮ್ಮದ ಬೋರ್ಡಿಂಗ್ ಹಾಕ್ಯಾರ, ಟ್ರೇ ಕೊಟ್ರೆ
ಊಟ ಮಾಡೋಕೆ ಆದ್ರೆ ಫುಲ್ ಜಾಮ್ ಆಗಿಬಿಟ್ಟದ ಹಿಂಗೆ ಹೆಚ್ಚು ಹೆಚ್ಚು ತೆಗಿಬೇಕಾಗೈತಿ. ಮತ್ತು ವಾಟ್ರ್ ಬಾಟ್ಲ ಭಯ ನಾವು ತಂದಿದ್ದು ಅವ್ರು ಕೊಟ್ಟಿದ್ದು ಅಲ್ಲ. ಮತ್ತು ಸೀಟ ರಿಕ್ಲೈನಿಂಗ್ ಅದಾವ, ಸೇಮ್ ನೀವು ಶತಾಬ್ದಿ ಸೀಟ್ ಸಿಗ್ತಾವಲ್ಲ ಆ ಟೈಪ್ ಇರುತ್ತೆ ಇದ್ರೊಳಗೆ. ಯಾಕಂದ್ರೆ ಎಲ್ ಹೆಚ್ ಬಿ ಇರೋದ್ರಿಂದ ಶತಾಬ್ದಿ ಟೈಪ್ ಸೀಟ್ಗಳು ನಿಮ್ಗೆ ಸಿಗ್ತಾವೆ ಇದ್ರೊಳಗೆ. ಟಿಕೆಟ್ ಚೆಕ್ಕಿಂಗ್ ಎಲ್ಲ ಆಗತ್ತೆ, ಬಟ್ ಭಾಳ ಅಂದ್ರೆ ಭಾಳ ಪ್ಯಾಕ್ ಐತ್ರಿ ಟ್ರೈನ್. ತುಮಕೂರು ರೈಲ್ವೆ ಸ್ಟೇಷನ್ಗೆ ಎಂಟರ್ ಆದೇವ್ರಿ ರೀ ನಾವೀಗ. ಅರ್ಧ ತಾಸು ಡಿಲೇ ಆಗಿ ಎಂಟರ್ ಆದೇವ್ರಿ ನಾವೀಗ ತುಮಕೂರಿಗೆ. ಮಳೆ ಭಾಳ ಆಗೈತೆ ನೋಡ್ರಿ ಇಲ್ಲಿ. ಶಿವಮೊಗ್ಗ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದೈತೆ ರೀ ತುಮಕೂರಿಗೆ. ತುಮಕೂರಿಗೆ 2 ನಿಮಿಷ ಸ್ಟಾಪ್ ಐತಿ, ಮತ್ತು ಅರ್ಧ ತಾಸು ಡಿಲೇ ಆಗಿ ಬಂದಿವಿ. ನಮ್ಮ ಟ್ರೈನಿಗೆ ವಿಸ್ತಾಡೋಮ್ ಕೋಚು ಐತೆ ರೀ. ನೀವು ಬೇಕಂದ್ರೆ ಟ್ರಾವೆಲ್ ಮಾಡ್ಬೋದು. 1100 ರೂಪಾಯಿನೂ ಬೀಳುತ್ತಿದೆ ಸಿ ಸಿ ಅಂದ್ರೆ ಚೇರ್ ಕಾರ್ ಬೀಳುತ್ತೆ ನಿಮ್ಗೆ ಒಂದು 560 ರೂಪಾಯಿ 500 ರೂಪಾಯಿ ಮಟ್ಟ ಬೀಳುತ್ತೆ ರೀ. ಯಾಕಂದ್ರೆ ನೀವು ಬುಕ್ ಯಾವ ಆ್ಯಪ್ ಒಳಗೆ ಮಾಡ್ತೀರಿ ಅದ್ರ ಮೇಲೆ ಡಿಫರ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಪ್ರಿಫರ್ ಮಾಡ್ರೆ ಏರ್ ಸಿಟೀಸ್ ಒಳಗೆ ಬುಕ್ ಮಾಡೋಕೆ, ಯಾಕಂದ್ರೆ ರೊಕ್ಕ ಕಡಿಮೆ ಬೀಳುತ್ತೆ. ಮಳೆ ಸ್ವಲ್ಪ ಜಿಟಿ ಮಳೆ ಆಗತ್ತೆ, ಡಿಪಾರ್ಟ್ ಆಗ್ತೀವಿ ನೋಡೋಂಬರಿ. ಹೆವಿ ಪ್ರಿಯೋರಿಟಿ ಗಾಡಿ ರೀ ಇದೆ ಶಿವಮೊಗ್ಗ ಇಂಟರ್ಸಿಟಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಆ ಸೈಡಿಂದ ಬರುತ್ತೆ ಮುಂದೆ ಇದನ್ನು ನೋಡೇನಲ್ಲ. ಒಮ್ಮೊಮ್ಮೆ ಇದು ಲೇಟ್ ಆದ್ರೂ ನಮ್ಮ ಜನಶತಾಬ್ದಿನ ತರಿವೆ ಇದನ್ನ ಒಳಗೆ ಬಿಟ್ಟೋತಾರ, ಆಮೇಲೆ ನಮ್ಮ ಜನಶತಾಬ್ದಿನ ಒಳಗೆ ಡಿಪಾರ್ಟ್ ಆದ್ವಿ ರೀ ನಾವೀಗ ತುಮಕೂರಿಂದ. ಇಲ್ಲಿ ನೋಡ್ರಿ ಇಲ್ಲಿ ತುಮಕೂರು ಅರಸೀಕೆರೆ ಇದೆಲ್ಲ ದೊಡ್ಡದಿದೆ. ಮೈಸೂರು ಚಾಮರಾಜನಗರ ತುಮಕೂರು ಶಿವಮೊಗ್ಗ ಟೌನ್ ಬ್ರೇಕ್ ಶೇರಿಂಗ್ ಇದ್ದಿದ್ದು ಗಾಡಿ ಐತ್ರಿ ಇಲ್ಲಿ. ಶಿವಮೊಗ್ಗ ಗಾಡಿಗಳು ಮಸ್ ಮಸ್ ಬಿಟ್ಟಾರ ನೋಡ್ರಿ. ಯಾಕಂದ್ರೆ ಎಲ್ಲ ಎಲ್ ಎಚ್ ಪಿ ಫಾರ್ಟ್ ಅದಾವ ಆಲ್ಮೋಸ್ಟ್. ಬಟ್ ತಾಳಗುಪ್ಪ ಇಂಟರ್ಸಿಟಿ ಅಂದ್ರೆ ತಾಳಗುಪ್ಪ ಅದು ಓವರ್ ನೈಟ್ ಬರುತ್ತಲ್ಲ, ಅದು ತಾಳಗುಪ್ಪ ಗಾಡಿಗಳು ಅಷ್ಟೇ. ಇವ ಎಲ್ ಎಚ್ ಬಿ ಇಲ್ಲ, ಬಟ್ ಶಿವಮೊಗ್ಗಕ್ಕೇನು ಸಪ್ರೇಟ್ ಗಾಡಿಗಳು ಕೊಟ್ಟರಲ್ಲ ಎಲ್ಲ ಎಲ್ ಎಚ್ ಬಿ ಅದಾವ. ಮತ್ತು ಈಗ ಹೊಸದಾಗೆ ಒಂದು ಟ್ರೈನು ಇಂಟ್ರೊಡ್ಯೂಸ್ ಮಾಡ್ರೆ ಶಿವಮೊಗ್ಗ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ವೀಕ್ಲಿ ಕಾಮೆಂಟ್ ಮಾಡಿರಿ. ಅದು ಬೇಕಂದ್ರೆ ಭಾಳ ಭಾಳ ಜಲ್ದಿ ಅದನ್ನು ಮಾಡೋಣ ವೀಡಿಯೋ. ಎಮ್ ಡಿ ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಸೈಡ್ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಮದ್ದೂರು ರೋಡ ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ ರೀ. ಮದ್ದೂರು ರೋಡ ತೊಗೊಂಡ್ವಿ. ಇವರು ಸತ್ಯಭಾಯಿ ಅಂತಂದ್ರೆ ಅವ್ರ ಫೇವ್ರೇಟ್ ಅಂತಿದೆ, ಯಾಕಂದ್ರೆ ಅವರು ಬೆಂಗಳೂರಾಗ ಇರ್ತಾರೆ. ಅವ್ರ ಫೇವ್ರೇಟ್ ಅಂತಿದೆ ಮದ್ದೂರು ರೋಡ. ಮತ್ತು ಚಾನು ತೊಗೊಂಡ್ವಿ, ಮಸ್ತ್ ಕಾಂಬಿನೇಷನ್. ಬಂದಿರೋ ಟ್ರೈ ಮಾಡಿರಿ, ನಾನು ಸಮೋಸ ತಿಂದೆ ಹೆವಿ ಇತ್ತು. ಸ್ವಲ್ಪ ವರ್ಕ್ ಇತ್ತು ರೀ, ವರ್ಕ್ ಮಾಡತ್ತಿದ್ದೆ. ಅಷ್ಟೊಳಗೆ ತುಮಕೂರಿಂದ ಡಿಪಾರ್ಟ್ ಆದ್ವಿ, ನೋಡಲೇ ಇಲ್ಲ. ಆನ್ಲೈನ್ದಾಗ ಸ್ವಲ್ಪ ವರ್ಕ್ ಇತ್ತು ಅಂದ್ರೆ ಅಮೌಂಟಿಂದ. ಈಗ ಡಿಪಾರ್ಟ್ ಆದ್ವಿ ನೋಡಿರಿ ನಾವು ತಿಪಟೂರಿಂದ. ಇಲ್ಲಿ ನೋಡ್ರಿ ಈಗಿನ ಮಟ್ಟಿಗೆ ಅಷ್ಟಕ್ಕಷ್ಟೇ ಐತಿ ಕ್ಲೀನ್ಲಿನೆಸ್. ಅಷ್ಟೇನಿಲ್ಲ ಯಶವಂತಪುರದ ಕ್ಲೀನ್ಲಿನೆಸ್ ನಾನು ಹೇಳಕ್ಕೆ ಹೋಗ್ಬಿಡ್ರಿ. ಅಷ್ಟೇನು ಕ್ಲೀನ್ ಇಟ್ಟಿಲ್ಲ ಆ ಗಾಡಿ. ಬಟ್ ನೀವು ಮೈಸೂರಿಂದ ಬರೋ ಗಾಡಿಗಳು ನೋಡ್ರಿ, ಪ್ರತಿಯೊಂದು ಟಾಪ್ ನಾ ಹಚ್ಚಿರ್ತಾವ. ಈ ಸೈಡ್ ಸೆಕೆಂಡ್ ಸೀಟಿಂಗ್ ಐತಿ, ಈ ಸೈಡ್ ನಮ್ದು ಐತಿ.
ಇಲ್ಲಿ ನೋಡ್ರಿ ಇಲ್ಲ ಅರಸಿಕೆರೆ ಎಂಟರ್ ಆಗತ್ತೀವಿ. ಇದು ಲೈನ್ ನೋಡತ್ತಿರಲ್ಲ, ಇದ ಹಾಸನ ಸೈಡಿಂದ ಬರತೈತಿ. ಅದು ಹಾಸನಿಗೆ ಹೋಗಿ ಮುಂದೆ ನಾಲ್ಕು ಸೈಡ್ ಡೈವರ್ಟ್ ಆಗತ್ತೆ ರೀ. ಒಂದು ಸಕಲೇಶ್ಪುರ ಸೈಡ, ಒಂದು ಬೆಂಗಳೂರು ಸೈಡ, ಒಂದು ಎದ್ರ ಸೈಡ್ ಹೇಳ್ರಿ ಏನು ನಾವು ಇದ ರೂಟ್ ಒಂದು ಸೈಡ ಮತ್ತು ಒಂದು ಸೈಡ್ ಇದಕ್ಕೆ ಹೋಗ್ತೀರಿ ಮೈಸೂರಿಗೆ. ಅದು ಹಾಸನ ದೊಡ್ಡ ಜಂಕ್ಷನ್ ಆಗುತ್ತೆ. ಮತ್ತು ನಾವೀಗ ಅರಸಿಕೆರೆಗೆ ಎಂಟರ್ ಆದೀವಿ, ಎಂಟರ್ ಆದೀವಿ ರೀ ನಾವೀಗ ಅರಸಿಕೆರೆಗೆ. ಬರ್ರಿ ಆ ಸೈಡ್ ಹೋಗೋಣ. ಇಲ್ಲಿ ನೋಡ್ರಿಲ್ಲೇ ಯಾವುದೋ ಟ್ರೈನ್ ಡಿಪಾರ್ಚರ್ ತೊಗೊಳತೈತಿ ಅರಸಿಕೆರೆಯಿಂದ. ಓ ಮೈಸೂರು ಬೆಳಗಾವಿ ವಿಶ್ವಮಾನವ ಇನ್ನೂ ಇಲ್ಲೇ ಐತೆ. ಇದು ನಾವು ಎಂಟರ್ ಆದೀವಿ, ಅದು ಡಿಪಾರ್ಟ್ ಆಗುತ್ತೆ. ಶಿವಮೊಗ್ಗ ಇಂಟರ್ಸಿಟಿ ಈಗ ಎಂಟರ್ ಆಗೈತೆ ರೀ ಅರಸಿಕೆರೆಗೆ. ಅರಸಿಕೆರೆ ಜಂಕ್ಷನ್ಗೆ ಜಂಕ್ಷನ್ ಯಾಕಂತಾರೆ ಅಂತೇಳಿ ನಾನು ನಿಮ್ಗೆ ತೋರಿಸಿದಲ್ಲ ರೀ. ಔಟ್ರದಾಗ ಒಂದು ಲೈನ್ ಹೋಗೈತಿ ಇಲ್ಲಿ ಹಾಸನ ಸೈಡ, ಮತ್ತು ಒಂದು ಲೈನ್ ಮೇನ್ ಲೈನ್ ಐತಿ ಎಲ್ಲಿಂದ ಅಂದರೆ ಯಶವಂತಪುರದಿಂದ ದಾವಣಗೆರೆ ಮೇಲೆ ಹುಬ್ಳಿ ಲೈನ್. ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ಅಂತಾರ. ಮತ್ತು ಈಗ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮೀಟ ಯಾರು ನೋಡ್ರಿ ಇಲ್ಲ. ನಮಸ್ತೆ. ಈಗ ಇದು ಅರಸಿಕೆರೆಗೆ 10 ನಿಮಿಷ ಡಿಲೇ ಬಂದಿವಿ, 5 ನಿಮಿಷ ಸ್ಟಾಪ್ ಐತಿ. ಯಾಕೆ ಸ್ಟಾಪ್ ಐತಿ ಅಂದ್ರೆ ಲೋಕೋ ಪೈಲೆಟ್ ಗಾಡಿ ಚೇಂಜ್ ಆಗ್ತಾರೆ. ಇವ್ರು ಸತಿ ಸ್ವಲ್ಪ ಮಾತಾಡೋಣ, ಮಾತಾಡಾಮೇಲೆ ಸಿಗೋಣ. ಇಲ್ಲಿ ಅರಸಿಕೆರೆ ಸ್ಟೇಷನ್ ಒಳಗೆ ನಿಂತವ್ರಿ, ಬೈಸಿಕರಲ್ಲ ಅವ್ರನ್ನ ಕೇಳೋಣ. ನಮ್ದು ಯಾವ ವೀಡಿಯೋ ನಿಮ್ಗೆ ಭಾಳ ಚಲೋ ಅನಿಸಿದ್ದೆ ಇದುವರೆಗೆ? ಬ್ರೋ ಈಗ ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ರಲ್ಲ ಗೊತ್ತಾ ಬ್ರೋ? ವಾಸ್ಕೋ, ವಾಸ್ಕೋ, ಹಾಂ ವಾಸ್ಕೋ. ಇದು ದೂದ್ ಸಾಗರ್, ದೂದ್ ಸಾಗರ್ ಮಾಡೋದು ಕ್ರೇಜಿಯಾಗಿ ಬಂದಿದೆ ಬ್ರೋ, ನೆಕ್ಸ್ಟ್ ಲೆವೆಲ್ ಬಂದಿದೆ. ಲೊಕೇಶನ್ ಮಾತ್ರ ಹೆವಿ ಐತೆ, ಹೆವಿ ಬ್ರೋ. ಈಗ ಇನ್ನೂ ಹೆವಿ ಆಗೈತೆ ಬಟ್ ಅದು ನೀವು ಕವರ್ ಮಾಡಿದ್ದೀರಲ್ಲ, ನೀವು ಅದು ನಿಮ್ಮ ರೀತಿಯಲ್ಲಿ ಕವರ್ ಮಾಡಿದ್ದೀರಲ್ಲ, ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿ ಕವರ್ ಮಾಡಿದ್ದೀರ. ಮತ್ತೆ ಯಾವಾಗಿಂದ ನೋಡತ್ತೀರಿ, ಎಷ್ಟು ತಿಂಗಳಾಗಿರ್ಬೋದು ನೋಡಕ್ಕೆ? ಓ ಆಲ್ಮೋಸ್ಟ್ ಒಂದು 6 ಮಂತ್ ಮೇಲೆ ಆಗಿದೆ. 6 ಮಂತ್ ಅನ್ಸುತ್ತಲ್ರಿ ಎಲ್ಲ ಕಂಟೆಂಟ್ ನಮ್ಮ ಕನ್ನಡದಲ್ಲಿ ಯಾರು ಇಲ್ಲ ಬ್ರೋ, ನೀವು ಅಷ್ಟೇ. ಅದು ಎಷ್ಟು ಚೆನ್ನಾಗಿ ಕೊಡ್ತಿದ್ದೀರಾ ಅದು ನಿಮ್ಮ ನೋಡಿನೇ ಕಲ್ತಿದ್ರು. ಹಾ ಬ್ರೋ, ಸತ್ಯ ಬ್ರೋ, ಗೊತ್ತಲ್ಲ. ಬಾಯ್ ಬ್ರೋ. ಥ್ಯಾಂಕ್ ಯು. ಡಿಪಾರ್ಟ್ ಆದ್ವಿ ರೀ ನಾವೀಗ ಅರಸಿಕೆರೆಯಿಂದ. ಏನಿಲ್ಲ ಅಂದ್ರೆ 15-20 ನಿಮಿಷ ಆರಾಮ್ ನಿಂತಿದ್ ನೋಡ್ರಿ, ಯಾಕಂದ್ರೆ ಮುಂದೆ ವಿಶ್ವಮಾನವ ಹೊಂಟದಲ್ಲ, ಅದಕ್ಕೆ ಕ್ಲಿಯರೆನ್ಸ್ ನಮ್ಗೆ ಸಿಗಂಗಿಲ್ಲ ರೀ. ಬೀರೂರು ಮಠ, ಬೀರೂರಿಂದ ನಮ್ಮ ಲೈನ್ ಚೇಂಜ್ ಆಗುತ್ತೆ, ಅದು ಹೇಳ್ತೀನಿ. ಇಲ್ಲಿ ನೋಡ್ರಿಲ್ಲ ರಿವ್ಯೂವಿಗೆ ಇದನ್ನು ಇಡ್ಲಿ ಮತ್ತು ಪಲಾವ್ ತೊಗೊಂಡಿವಿ. ಅರಸಿಕೆರೆ ಇಡ್ಲಿ ಆಲ್ವೇಸ್ ಫೇಮಸ್ ಇರುತ್ತೆ ರೀ, ಬಂದಿರೋದನ್ನು ಟ್ರೈ ಮಾಡಿರಿ. ಭಯಾನ ಚಾನಲ್ ಒಳಗಿರುತ್ತೆ. ಇವ್ರು ನನಗೆ ಮನೆಯಿಂದ ಊಟ ತೊಗೊಂಬಂದರು, ಆಲೂ ಪರೋಟ ಆಯ್ತಂತ ಭಯಗಳು ಮನೆಯಿಂದ ಬಂದೈತಿ. ನಾನು ಆಲೂ ಪರೋಟ ತಿನ್ನತ್ತೀನಿ, ಸತ್ಯಭಯ ಅವ್ರ ಮನೆಯಿಂದ ತೊಗೊಂಬಂದಿದ್ರು ನನ್ನ ಸಂಬಂಧ ಅಂತೇಳಿ. ಅವ್ರ ಇಡ್ಲಿ ಟ್ರೈ ಮಾಡತ್ತಾರೆ, ಅವ್ರು ನಮ್ಮ ಲೋಕಲ್ ಫುಡ್ ಟ್ರೈ ಮಾಡತ್ತಾರೆ, ನಾನು ಅವ್ರ ಲೋಕಲ್ ಫುಡ್ ಟ್ರೈ ಮಾಡತ್ತೇನೆ. ಫುಡ್ ಎಕ್ಸ್ಚೇಂಜ್. ಕಡೂರು ಜಂಕ್ಷನ್ ಎಂಟರ್ ಆದೀವಿ ರೀ. ಇಲ್ಲಿ ಇಳಾರ ಅದಾರ, ಅದ್ರ ಸಂಬಂಧ ನಿಂತಾನೆ ಇಳಕ್ಕೆ ತೋರಿಸ್ತಾರೆ ರೀ. ಶಿವಮೊಗ್ಗ ಇಂಟರ್ಸಿಟಿ ಎಂಟರ್ ಆಗೈತೆ ರೀ ಈಗ ಕಡೂರು ಜಂಕ್ಷನ್ಗೆ. ಕಡೂರಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಚಿಕ್ಕಮಗಳೂರಿಗೆ ಒಂದು ಲೈನ್ ಹೋಗೈತಿ. ಅಲ್ಲಿಗೆ ನೀವು ವಿಡಿಯೋ ಮಾಡಂತ ಹೇಳತ್ತರಿ, ಯಶವಂತಪುರ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಅದ ಮಾಡೋಣ ರೀ. ಸನ್ಯದ್ರಾಗ ಬರುತ್ತೆ, ಮತ್ತು ಕಡೂರಿಗೆ ನಮ್ಮ ಸೈಡಿಂದ ಭಾಳ ಜನ ಮೊದಲು ಸುಬ್ರಹ್ಮಣ್ಯ ಟ್ರೈನ್ ಇಲ್ದಿದ್ದಾಗ ಇಲ್ಲಿ ಇಳಿದು ಇಲ್ಲಿಂದ ಧರ್ಮಸ್ಥಳಕ್ಕೆ ಬಸ್ ತೊಗೊಂಡು ಹೋಗ್ತಿದ್ರೆ. ಈಗೂ ಭಾಳ ಜನ ಹಂಗೆ ಮಾಡ್ತಾರೆ, ಯಾಕಂದ್ರೆ ಇದು ಫುಲ್ ಸುತ್ತ ಹೊಡೋದಕ್ಕೆ ಗಾರ್ಡ್ ಮೇಲೆಲ್ಲ ಹೋಗುತ್ತಲ್ಲ ರೀ, ಅದು ಲೇಟ್ ಆಗತ್ತಡಿ ಅಂತೇಳಿ ಬೆಳಗ್ಗೆ ಬೆಳಗ್ಗೆ ಮುಡ್ತೇವೆ ಅಂತೇಳಿ ಭಾಳ ಜನ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ಸಿಗೆ ಬಂದು ಇಲ್ಲಿ ಇಳಿದ ಇಲ್ಲಿಂದ ಆರಾಮಾಗಿ ಹೋಗಿ ಇದನ್ನು ತಲುಪ್ತಾರೆ ರೀ. ಎಲ್ಲಿಗೆ ಹೇಳ್ರಿ, ಧರ್ಮಸ್ಥಳಕ್ಕೆ ಹೋಗೋದು ಹಿಂಗೆ ಐತಿ ಪ್ಲ್ಯಾನ್. ಮತ್ತು ಹೋಗಂಬರಿ 2 ನಿಮಿಷ ಅಷ್ಟೇ ಸ್ಟಾಪ್. ಇದಾದ್ಮೇಲೆ ನಮ್ದು ಬೀರೂರಿಗೂ ಸ್ಟಾಪ್ ಕೊಟ್ರು, ಕಡೂರಿಗೂ ಐತಿ ಸ್ಟಾಪ್, ಬೀರೂರಿಗೂ ಐತಿ. ಅದಾದ್ಮೇಲೆ ತರೀಕೆರೆ ಭದ್ರಾವತಿ. ಇಲ್ಲಿ ನೋಡ್ರಿ ಇಲ್ಲೇ ಜೈಪುರ ಸುವಿಧಾ ಎಕ್ಸ್ಪ್ರೆಸ್ ಇತ್ತು ಮೊದಲು, ಈಗ ಚೇಂಜ್ ಆಗಿ ಸೂಪರ್ ಫಾಸ್ಟ್ ಮಾಡ್ರ, ಅದು ಪಾಸ್ ಆದ ಇಲ್ಲಿ ನಿಮ್ಗೆ ಕಡೂರು ಔಟ್ರದಾಗ. ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಸೆಂಟರ್ ಆಗೈತೆ ರೀ ಈಗ. ಎಲ್ಲಿಗೆ ಹೇಳ್ರಿ, ಬೀರೂರು ಜಂಕ್ಷನ್ಗೆ. ಬೀರೂರು ಜಂಕ್ಷನ್ಗೆ ಜಂಕ್ಷನ್ ಹೇಗಂತಾರಪ್ಪ ಅಂದ್ರೆ, ನಾವೀಗ ಒಂದು ಲೈನ್ ಉಂಟಲ್ಲ ರೀ ಶಿವಮೊಗ್ಗ ಲೈನ್, ಅಂದ್ರೆ ಮುಂದೆ ತಾಳಗುಪ್ಪ ಮಠ ಹೋಗುತ್ತದೆ, ತಾಳಗುಪ್ಪಕ್ಕೆ ಎಂಡ್ ಆಗುತ್ತೆ. ಅದ್ರ ಬ್ರಾಂಚ್ ಲೈನ್ ಅಂತಾರೆ ಅದಕ್ಕೆ, ಯಾಕಂದರೆ ಯಾವುದೋ ಒಂದು ಲೈನ್ ಸಪ್ರೇಟ್ ಆಗಿ ಎಂಡ್ ಆಗಿ ಇನ್ನೊಂದು ಲೈನಿಗೆ ಕೂಡಲೇ ಎಂಡ್ ಆದ್ರೆ ಅದಕ್ಕೆ ಬ್ರಾಂಚ್ ಲೈನ್ ಅಂತಾರೆ. ಬ್ರಾಂಚ್ ಲೈನಿಗೆ ಹೋಗಿ ಎಂಡ್ ಆಗೋದಕ್ಕೆ ಇದಕ್ಕೆ ಜಂಕ್ಷನ್ ಅಂತಾರೆ ರೀ. ಮತ್ತು ನಾವು ಮಾತಾಡ್ಬೇಕಂದ್ರೆ ಇಲ್ಲೇ 10 ನಿಮಿಷ ಅಷ್ಟೇ ಡಿಲೇ ಇದೆ ರೀ, ಭಾಳ ಡಿಲೇ ಇಲ್ಲ. ಮತ್ತು ಇಲ್ಲಿಂದ ನಮ್ಮ ಲೈನ್ ಚೇಂಜ್ ಆಗುತ್ತೆ, ಯಾಕಂದರೆ ಮುಂದೆ ಲೈನ್ ಹೋಗುತ್ತೆ ದಾವಣಗೆರೆ ಮೇಲೆ ಹುಬ್ಬಳ್ಳಿಗೆ. ನಾವೀಗ ಹೊಂಟವಿ ತರೀಕೆರೆ ಭದ್ರಾವತಿ ಮೇಲೆ ಶಿವಮೊಗ್ಗ ಹೋಗಂಬರಿಲ್ಲ. ಹಿಂದೆ ನೋಡ್ರಲ್ಲೇ ಸತ್ಯಭಯನ್ ಕರ್ಕೊಂಡು ನಾವು ಕರ್ನಾಟಕದಾಗ ಲಾಗ್ ಮಾಡೋಕೆ ಬಂದ್ಬಿಟ್ಟೆ. ಅವ್ರ ನಮ್ಮನ್ನು ಕರ್ಕೊಂಬಂದಾರೆ, ಅವರ ಹೇಳಿದ್ರೆ ಕರ್ನಾಟಕ ಟು ಇದನ್ನು ಫುಲ್ ಒಂದು ರೌಂಡ್ ಹಾಕೊಂಬರುಂಬ ಅಂತೇಳಿ. ಅದಕ್ಕೆ ನಾವು ಅವ್ರ ಜೊತೆ ಒಂದು ರೌಂಡ್ ಹಾಕಕ್ಕೆ ಡಿಪಾರ್ಟ್ ಆದ್ವಿ ರೀ ನಾವೀಗ ಬೀರೂರಿಂದ. ಇಲ್ಲಿ ನೋಡ್ರಿಲ್ಲೇ ಹಿಂದೆ ಗುಡ್ ಎಷ್ಟು ಮಸ್ತ್ ಆಗೈತೆ. ಇದು ರೂಟ್ ಒಳಗೆ ಮತ್ತು ಚಿಕ್ಕಮಗಳೂರು ರೂಟ್ ಮಾಡ್ಬೇಕ್ರಿ, ಅದು ಮಸ್ತ್ ಇದೆ ಅಂತ ಹೇಳತ್ತಾರೆ. ಸನ್ಯದ್ರಾಗ ಮಾಡೋಣ ಅಂತೇಳಿ, ಬಟ್ ನೋಡ್ರಿ ಇದು ಹೆವನ್ ಹೆವನ್ ಆಗಿ ರೂಟ್.
ಹೇಳ್ಬೇಕಂದ್ರೆ ಈಗ ನಿಮ್ಗೆ ಈ ಸೈಡ್ ಒಂದು ಲೈನ್ ಬರುತ್ತಲ್ಲ, ಈ ಲೈನ್ ಹೋಗುತ್ತಾ ನಮ್ಮ ಹುಬ್ಳಿ ಸೈಡ ತೋರಿಸ್ತಂದ್ರಿ. ಜರ್ನಿ ಅಂತೂ ಹೆವಿ ಅಂದ್ರೆ ಹೆವಿ ಮಜಾ ಬರತೈತೆ ರೀ. ಹೆಂಗೆ ಕೇಳೋದಂತ ಗೊತ್ತಾಗುತ್ತೆ ನಿಮ್ಗೆ, ಯಾಕಂದ್ರೆ ನನ್ನ ಫೇವ್ರೇಟ್ ಲವರ್ ಜೊತೆ ಜರ್ನಿ ಮಾಡಿದೆ. ಇನ್ನೇ ಏನು ಬೇಕು ಹೇಳ್ರಿ ಜೀವನದಾಗ, ಭಾಳ ಅಂದ್ರೆ ಭಾಳ ಖುಷಿ ಸಿಗತ್ತೆ ನನಗೆ. ನಾನು ಆ್ಯಸ್ ಅ ಲಾಗರ್ ಇದನ್ನು ಜರ್ನಿ ಮಾಡತ್ತಿಲ್ಲ, ಆ್ಯಸ್ ಅ ರೈಲ್ ಫ್ಯಾನ್ ಆ್ಯಂಡ್ ಆ್ಯಸ್ ಅ ಫ್ಯಾನಾಗಿ ನಾನು ಅವ್ರ ಜೊತೆ ಜರ್ನಿ ಮಾಡತ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಅನ್ಸತೈತಿ. ಇಂಥದ್ದು ಎಲ್ಲ ಇದು ಸಾಧ್ಯ ಆಗಿದೆ ಎಲ್ಲ ನಿಮ್ಮಿಂದ, ನಿಮಗೊಂದು ತುಂಬ ಹೃದಯ ಧನ್ಯವಾದಗಳು. ಯಾಕಂದ್ರೆ ಅವ್ರನ್ನೆಲ್ಲ ಅವರೆಲ್ಲ ನಮ್ಮನ್ನು ರೆಕಗ್ನೈಸ್ ಮಾಡಿ ಇದನ್ನೆಲ್ಲ ನಮಗೆ ಜೊತೆ ಕರಿಬೇಕಂದ್ರೆ ಮತ್ತೆ ಇದೆಲ್ಲ ಸಾಮಾನ್ಯದಲ್ಲಿ. ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತ್ರಿ ತರೀಕೆರೆಗೆ, ಚಿಕ್ಕಮಗಳೂರು ಡಿಸ್ಟಿಕ್ ಒಳಗೆ ಬರ್ತಿದೆ. ನಾನು ವಿಡಿಯೋ ತೊಗೊಂಡಿದ್ದೆ, ಬಟ್ ಅದ್ರದ್ದೆಲ್ಲ ಇದಾಗ್ಬಿಡ್ತ್ರಿಪ್ಪ, ಏನದ ನೀರು ಬಿದ್ದು ಹೋಗ್ಬಿಡ್ತಾ. ಮಳಿ ಏನು ಗಿಚ್ಚು ಹೊಡ್ಯಾದತ್ ನೋಡ್ರಿ ಇಲ್ಲಿ, ಹೆವಿ ಐತೆ ನೋಡ್ರಿ ಲೊಕೇಶನ್, ಹೆವಿ ಐತೆ ನೋಡ್ರಿ. ಹಿಂಗೆ ನೋಡ್ರಿ ಹಿಂಗೆ ನೀರು ಬಿದ್ದವ ಮಲೆನಾಡು. ಭದ್ರಾ ನದಿ ಮೇಲೆ ಬಂದೀವಿ, ಭದ್ರಾ ನದಿ ಬಂತಂದ್ರೆ ತಿಳ್ಕೊಂಬಿಡ್ಬೇಕು ನೀವು, ಭದ್ರಾವತಿಗೆ ಎಂಟ್ರ್ ಆದಿವಿ ಅಂತ. ಇದು ಭದ್ರಾ ಮತ್ತು ಶಿವಮೊಗ್ಗದಿಂದ ಹರಿಯೋ ತುಂಗಾ ಕೂಡಿ ಮುಂದೆ ತುಂಗಭದ್ರಾ ಆಗ್ತಾವ್ರಿ. ಭದ್ರಾವತಿಗೆ ಎಂಟ್ರ್ ಆದಿವ್ರಿ ನಾವು. ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತೆ ರೀ ಭದ್ರಾವತಿಗೆ. ಭದ್ರಾವತಿ ಬರುತ್ತೆ ಶಿವಮೊಗ್ಗ ಡಿಸ್ಟಿಕ್ ಒಳಗೆ, ಮತ್ತು ಇದೆ ಸ್ಟೀಲ್ ಪ್ಲಾಂಟ್ಸಿಗೆ ಭಾಳ ಫೇಮಸ್ ರೀ ಭದ್ರಾವತಿ. ಇಲ್ಲಿ ನಿಮ್ಗೆ ಸ್ಟೇಷನ್ ಬಾಜುನಂತ ನೋಡೋಕೆ ಸಿಗುತ್ತೆ, ಮತ್ತು ಭದ್ರಾ ನದಿ ನೋಡ್ರಲ್ಲ, ಇಲ್ಲಿ ಭದ್ರಾ ನದಿ ಮತ್ತು ಶಿವಮೊಗ್ಗದ ಒಳಗಿಂದ ತುಂಗಾ ನದಿಗೆ ಸೇರಿ ತುಂಗಭದ್ರ ಆಗಿ ಮುಂದೆ ಹರಿತಾವ್ರಿ. ಅದ ಮುಂದೆ ತುಂಗಭದ್ರ ಆಗಿ ಮುಂದೆ ಕರ್ನೂಲಿಗೆ ಹೋಗಿ ಅದು ಕೃಷ್ಣ ಜೊತೆ ಕೂಡಿ ಮತ್ತು ಕೃಷ್ಣ ಆಗಿ ವಿಜಯವಾಡದಂತೇಳಿ ಹೋಗಿ ಬೇ ಬೆಂಗಲಿಗೆ ಸೇರುತ್ತೆ. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆದಿವಿ ರೀ ನಾವೀಗ, ಬರ್ರಿ ಇಳಿಯಾನಂತೆ. ಇಲ್ಲಿ ನೋಡ್ರಿಲ್ಲ ನಂಜನಗೂಡು ಮೈಸೂರು ಅಂದರೆ ಇದು ಮೇ ಬಿ ನನಗೆ ಅನಿಸೋ ಮಟ್ಟಿಗೆ ರಾತ್ರಿ ಹೋಗುತ್ತಲ್ರಿ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಇದೆ. ಇದೇ ಈಗ ಶಿವಮೊಗ್ಗ ಟು ತಾಳಗುಪ್ಪ ಹೋಗುತ್ತೆ, ಅಲ್ಲಿಂದ ಮೈಸೂರು ತಾಳಗುಪ್ಪಾಗಿ ವಾಪಸ್ ಬರುತ್ತೆ. ಇಲ್ಲಿ ನೋಡ್ರಿಲ್ಲ ಪೂರ್ತಿ ಟ್ರೈನ್ ಖಾಲಿ ಆತ, ನಾನು ಚಾರ್ಜ್ ಹಾಕಿ ಹೋಗಿದ್ದೆ ಪೋರ್ ಬ್ಯಾಂಕ್, ಪೋರ್ ಬ್ಯಾಂಕ್ ತಗೋತೀನಿ ನೀನು, ಮತ್ತು ನೀರಿನ ಬೋಡ್ಲಿದ ನೀರಿನ ಬೋಡ್ಲನ್ನು ತಗೊಂಡು ಸಿಗ್ತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸದಾಶಿವಪುರ ಗ್ರಾಮದಂತೇಳಿ ಒಂದು ಹಕ್ಕಿ ಪಿಕ್ಕಿ ಕ್ಯಾಂಪ್ ಇದೆ ಅಂತೇಳಿ ಕೇಳ್ಪಟ್ಟಿದ್ದೆ. ಅದಕ್ಕೆ ಈ ಹಕ್ಕಿ ಪಿಕ್ಕಿ ಹೇರ್ ಆಯಿಲದ ಬಗ್ಗೆ ತಿಳ್ಕೊಬೇಕು, ಮತ್ತು ಇದೇನಿದು ಒರಿಜಿನಲ್ಲೋ ಫೇಕೋ ಅಂತೇಳಿ ತಿಳ್ಕೊಬೇಕಂತೇಳಿ ನಾ ಬಂದು ತಲುಪೇನ್ರಿ ಈಗ ಹಕ್ಕಿ ಪಿಕ್ಕಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಬರ್ರಿ ಇವತ್ತು ಇವ್ರ ಬಾಯಿಲಿಂದನೇ ಕೇಳೋಣಂತ, ಇದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಏನು ಹೆಂಗೆ ಹೆಂಗೆ ವರ್ಕ್ ಆಗುತ್ತೆ? ಹಕ್ಕಿ ಪಿಕ್ಕಿ ಅವ್ರದ್ದು ಆದಿವಾಸಿ ಹೇರ್ ಆಯಿಲ್ ಅದು ಬರೀ ಆನ್ಲೈನ್ದಾಗ ನಾವು ಚೆಕ್ ಮಾಡಿದ್ದೀವಿ, ಎಲ್ಲರೂ ನೋಡಿದ್ವಿ, ಬರೀ ಬೈ ಒನ್ ಗೆಟ್ ಒನ್ ಫ್ರೀ ಆದ ಇದು ಅಂತೇಳಿ ಬರೀ ಡುಪ್ಲಿಕೇಟ್ ಆಯಿಲ್ ಸಿಗತ್ತಿತ್ತು. ನಾವು ತರಿಸಿದ್ವಿ ಬಟ್ ಇಷ್ಟು ಚಲೋ ಆಯಿಲ್ ಇಷ್ಟು ಕಮ್ಮಿ ರೇಟಿಗೆ ಹೆಂಗೆ ಸಿಗತ್ತಿತ್ತು ಅಂತ ನಮಗೂ ಭಾಳ ಡೌಟ್ ಇತ್ತು. ಅದ್ರ ಸಂಬಂಧ ನಾವು ಒರಿಜಿನಲ್ ಎಲ್ಲೈತೆ ಅಂತೇಳಿ ಹುಡ್ಕೊಂಡು ಭಾಳ ಕಷ್ಟಪಟ್ಟು ಹುಡ್ಕೊಂಡು ಬಂದ್ವಿ. ಇವ್ರು ಅಣ್ಣಾರ ಕಡೆ ಬಂದ್ವಿ, ಇವರ ಒರಿಜಿನಲ್ ಹಕ್ಕಿ ಪಿಕ್ಕಿ ಆಯಿಲ್ ಮಾರೋರ. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಹಕ್ಕಿ ಪಿಕ್ಕಿ ಕ್ಯಾಂಪ್ ಅಂತ ಬರುತ್ತೆ,
ಇದು ಹಕ್ಕಿ ಪಿಕ್ಕಿ ಆಯಿಲ್ ಇದ್ದ ಹೆಂಗೆ ಸ್ಟಾರ್ಟ್ ಆಯ್ತು ನಿಮ್ದು, ಅದನ್ನು ಹೇಳ್ರಿ ಸ್ವಲ್ಪ. ಸರ್ ನಮ್ಗೆ ಏನಂದ್ರೆ ನಮ್ಮ ಅಜ್ಜ ಅಜ್ಜಿ ತಾತ ಕಾಲದಿಂದ ಪುರೋತ್ ಕಾಲದಿಂದ ನಾವು ಈ ಎಣ್ಣೆ ನಮಗೆ ಔಷಧ ಗಿಡ ಮುಳುಗಿಗಳೇ ನಮ್ಗೆ ಗೊತ್ತಿದೆ, 108 ಗಿಡ ಮುಳುಗಿ ನಮ್ಗೆ ಗೊತ್ತಿದೆ, ಅದು ನಮ್ಮ ತಾತ ಮೊತ್ತದನ್ನು ಗೊತ್ತಿದೆ ನಮಗೆ. ಯಾಕೆಂದ್ರೆ ನಮ್ಮ ಇದು ಶುದ್ಧ ಕೊಬ್ಬರಿ ಸುಟ್ಟಿ ನಾವು ಎಣ್ಣೆನ ಕಾಯಿಸಿ ನಾವು ತಲೆಗೆ ಹಚ್ಚಿದ್ರೆ ತಲೆದಲ್ಲಿ ಕೂದಲು ಬಿಡಲ್ಲ, ಡೆಂಡ್ರಪ್ ಆಗಲ್ಲ, ಅದು ಖುಜಲಿ ಖುರುವ ಆಗೋದಿಲ್ಲ. ಇದರಿಂದ ಭಾಳ ಸೌಲಭ್ಯ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶ ಒಳ್ಳೆ ಮಾಡಬೇಕು. ಯಾವುದು ಕೆಮಿಕಲ್ ಇದಲ್ಲ, ಇದು ಕಂಪ್ನಿ ಫ್ಯಾಕ್ಟ್ರಿದು ಆಗ ಮಾಡಲ್ಲ, ನಮ್ಮ ಕೈಯಿಂದ ಪ್ರಾಡಕ್ಟ್ ನಾವು ಕೈಯಿಂದ ಮಾಡ್ತೀವಿ, ನಮ್ಮ ಕೈಯಿಂದ ಕಳಿಸ್ತೀವಿ. ಇದು ಈಗ ಯೂಸ್ ಮಾಡಬೇಕು ಅನ್ನೋರಿಗೆ ಎಷ್ಟು ದಿನ ಯೂಸ್ ಮಾಡಬೇಕು, ಎಷ್ಟು ದಿನದ ಮೇಲೆ ಅದು ರಿಸಲ್ಟ್ ಸಿಗುತ್ತೆ ಅವ್ರಿಗೆ? ಒಂದು 10 ದಿವಸ ಹಸಿದ್ರೆ ಸಾಕು ರಿಸಲ್ಟ್ ಬರುತ್ತೆ. 3 ತಿಂಗಳ ತನಕ ಹಸಬೋದು, 3 ತಿಂಗಳು 6 ತಿಂಗಳು ಹಸಬೋದು. 1 ಲೀಟರ್ ಹಸಿದ್ರೆ 6 ತಿಂಗಳು ಹಸೋದು. ಅದು ದೊಡ್ಡದು ಬರಬೇಕಂದ್ರೆ ಒಂದು ಮೀಡಿಯಂ ಬೇಕಂದ್ರೆ 3 ತಿಂಗಳು ಹಸಿದ್ರೆ ಸಾಕು ಅವ್ರಿಗೆ ಮೀಡಿಯಂ ಬರುತ್ತೆ. ನೋಡ್ರಿ ಇವರೆಲ್ಲ ಒರಿಜಿನಲ್ ಆದಿವಾಸಿ ಅದಾರ, ಏನೂ ಫೇಕ್ ಇಲ್ಲ, ಏನೂ ಇಲ್ಲ. ನೀವು ನೋಡ್ಬೋದು ಅವ್ರ ಕೂದಲ ನೋಡ್ಬೋದಾ, ಎಷ್ಟು ಅದಾವ ನಿಮ್ದು ಕೂದಲ, ಎಷ್ಟು ದಿನದಿಂದ ಅದಾವ ರೀ? ಸರ್ ನಮ್ದು 8 ತಿಂಗಳು. ಬರೀ 8 ತಿಂಗಳು ಕೂದಲ ಇಷ್ಟ ಅದಾವ ರೀ? ನೋಡ್ರಿಲ್ಲ 8 ತಿಂಗಳಿಗೆ ಇಷ್ಟು ಕೂದಲ ಅದಾವ. ನಮ್ಮ ನೋಡ್ರಿ ಈಗ ಸಣ್ಣ ಸಣ್ಣ ಹುಡುಗರು ಇರ್ತೇವೆ, ಹಿಂಗೆ ಹಿಂಗೆ ಕೂದಲ ಹೊಂಟು ಬಿಡ್ತಾವ. ನನಗೆಲ್ಲ ಹಚ್ಕೋಬೋದಲ್ರಿ ಇದು? ನೀವು ಆರಾಮ ಹಚ್ಬೋದು, ಸ್ಟಾಪ್ ಆಗತ್ತಲ್ಲ. ಹಚ್ಬೋದು. ಓಕೆ ನೋಡ್ರಿ, ಇಲ್ಲ ಡ್ಯಾಂಡ್ರಫ್ ಗಿಂಡ್ರಫ್ ಎಲ್ಲ ಸ್ಟಾಪ್ ಆಗತ್ತಂತ. ಇದು ಎಲ್ಲ ನಂಬರ್ ಇಲ್ಲಿ ಹಾಕಿರ್ತಾರೆ, ನಿಮ್ಗೆ ಬೇಕಂದ್ರೆ ಒರಿಜಿನಲ್ ಇಲ್ಲಿ ಅಮೆಝಾನ ಫ್ಲಿಪ್ಕಾರ್ಟ್ ಎಲ್ಲೂ ಅವೈಲೇಬಲ್ ಇಲ್ಲಿ. ಇವರ ಬರೀ ಈ ನಂಬರ್ಗಳಿಗೆ ಅಷ್ಟೇ ಕಾಲ್ ಮಾಡ್ಬೇಕು. ನೀವು ನಂಬರ್ಗಳಿಗೆ ಕಾಲ್ ಮಾಡಿರ, ಇವರ ನೀವೇ ಡೆಲಿವರ್ ಮಾಡ್ತೀರಲ್ಲ? ನಾವೇ ಡೆಲಿವರ್ ಮಾಡ್ತೀವಿ. ಇವರ ಕಾಲ್ ರಿಸೀವ್ ಮಾಡಿ ಇವರೇ ಡೆಲಿವರ್ ಮಾಡ್ತಾರೆ. ನೀವು 2-3 ಸತ ಬೇಕಾದ್ರೆ ವೆರಿಫೈ ಮಾಡ್ಕೋಬೋದಾ ಅವ್ರ ಅಂತೇಳಿ. ನೀವು ಕ್ವಶನ್ ಕೇಳ್ಬೋದಾ, ಏನು ಯೂಸ್ ಮಾಡೋದು ಹೆಂಗೆ ಅಂತೇಳಿ ಎಲ್ಲ ಅವರು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾರೆ. ನೀವೆಲ್ಲ ಹೇಳ್ತಾರಲ್ಲ ಅವ್ರಿಗೆ? ನಾವು ಕರೆಕ್ಟ್ ಹೇಳ್ತೇವೆ ಅವ್ರಿಗೆ, ಇನ್ಫಾರ್ಮೇಶನ್ ಎಲ್ಲ. ಬೇಕಾದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೂ ಅವ್ರಿಗೆ ಫೋನ್ ಹಚ್ಚಿ ನೀವು ಎಲ್ಲ ಕೇಳ್ಕೋಬೋದು, ಎಲ್ಲ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ. ಬೇಕಂದ್ರೆ ಹೇಳ್ದಂಗೆ ಇಲ್ಲಿ ಎಲ್ಲ ನಂಬರ್ ಅದಾವ, ಕಾಲ್ ಮಾಡಿರಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕು ಕೊಟ್ಟಿರುತ್ತೆ, ಇವ್ರದ್ದು ವೆಬ್ಸೈಟ್ ಐತಿ, ಸ್ವಂತ ವೆಬ್ಸೈಟ್. ಆನ್ಲೈನ್ ಒಳಗೆ ಎಲ್ಲೂ ಸಿಗಂಗಿಲ್ಲ, ಇವ್ರದ್ದು ಇವ್ರದ್ದು ಒಂದ ವೆಬ್ಸೈಟ್ ಐತಿ, roshanherbal.com ಅಂತ. ಅಲ್ಲಿ ತೊಗೊರಿ, ಮತ್ತು ಅಮೆಝಾನ ಫ್ಲಿಪ್ಕಾರ್ಟ್ ಎಲ್ಲ ಡೂಪ್ಲಿಕೇಟ್, ಎಲ್ಲೂ ಇವ್ರು ಸಿಗಂಗಿಲ್ಲ. ಇವ್ರು ಸಿಗ್ಬೇಕಂದ್ರೆ ಬರೀ ನಂಬರ್ ಒಂದೇ, ಏನೈತಿ ಲಿಂಕ್ ನೋಡ್ರಿ ಇಲ್ಲೇ ಇಲ್ಲಿ ಬರತ್ತದ ನೋಡ್ರಿ ಲಿಂಕ್, roshanherbal.com ಅಂತ. ಇದ ವೆಬ್ಸೈಟ್ದಿಂದ ಆರ್ಡರ್ ಮಾಡಿರಿ, ಇಲ್ಲಾಂದ್ರೆ ಇವು ನಂಬರ್ಗಳಿಂದ ಆರ್ಡರ್ ಮಾಡಿರಿ. ಎಲ್ಲಿ ಕಡೆಯಿಂದನೂ ಆರ್ಡರ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಎಲ್ಲ ಫೇಕ್ ಅದಾವ. ಒರಿಜಿನಲ್ ಬೇಕಂದ್ರೆ roshanherbal.com, ಇಲ್ಲಾಂದ್ರೆ ಇವು ಮೊಬೈಲ್ ನಂಬರ್ಗಳು. ಇದಷ್ಟೇ ನೋಡ್ರಿ, ನಿಮ್ಗೆ ಒರಿಜಿನಲ್ ನಿಮ್ಮ ಮನೆ ತನಕ ಬಂದು ತಲುಪತ್ತೆ ನಿಮ್ಮ ಆದಿವಾಸಿ ಹೀರೋಯಿನ್. ರೀ ಎಲ್ಲರೂ ಏನು ಮಾಡತ್ತಾರ ಅಂದ್ರೆ, ನಂದ ವಾಯ್ಸ್ ತೊಗೊಂಡು ಅವ್ರ ನಂಬರ್ ಹಾಕೊಂಡು ಎಲ್ಲ ಸೇಲ್ ಮಾಡತ್ತಾರ. ಬಟ್ ನನ್ನ ಚಾನಲ್ ಒಳಗೆ ಏನೈತಲ್ಲ, ಇದನ್ನಷ್ಟೇ ನೀವು ಅವ್ರದ್ದು roshanherbal.com ಮತ್ತು ಇದು ನಂಬರ್ಗಳು ಇಲ್ಲಿ ಇದಷ್ಟೇ ನೋಡಿ ನೀವು ಆರ್ಡರ್ ಮಾಡ್ಬೇಕು. ಬೇರೆ ಎಲ್ಲಿ ಕಡೆಯಿಂದನೂ ಮಾಡಕ್ಕೆ ಹೋಗ್ಬೇಡ್ರಿ. ನಂದ ಫೋಟೋ ಇತ್ತಂದ್ರೂ ಫೇಕ್ ಮಾಡಿ ಅವ್ರು ಭಾಳ ಇದನ್ನ ಮಾಡತ್ತಾರೆ, ಮೋಸ ಮಾಡತ್ತಾರೆ, ಭಾಳ ಪ್ರಾಬ್ಲಮ್ ಆಗತ್ತಲ್ಲ ನಿಮ್ಗೆ. ಅದರಿಂದ ಇವ್ರ ಹೆಸರಿಂದ ಅವರೆಲ್ಲ ಯೂಸ್ ಮಾಡ್ಕೊಂಡು ಅವ್ರು ಜನರಿಗೆ ಭಾಳ ಕೆಟ್ಟ ರಿಸಲ್ಟ್ ಕೊಡತ್ತಾರೆ, ಅವರಿಂದ ಇವ್ರ ಹೆಸರು ಹಾಳಾಗತ್ತೈತಿ. ಅದಕ್ಕಾಗಿ ನೀವು ಒಳ್ಳೆ ರಿಸಲ್ಟ್ ನಿಮಗೆ ಬೇಕಂದ್ರೆ ಇದ ನಂಬರ ಮತ್ತು ಇದು roshanherbal.com ಇಂದನೇ ತರಿಸ್ರಿ, ಮತ್ತೆ ಎಲ್ಲಿಂದನೂ ತರ್ಸಕ್ಕೆ ಹೋಗ್ಬೇಡ್ರಿ. ಇರೋ ಟೈಮ್ಕಿಂತ ಅರ್ಧ ತಾಸು ಮೊದಲು ಬಂದೈತ್ರಿ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಎಲ್ಲಿಗೆ ಹೇಳ್ರಿ? ಲಾಸ್ಟ್ ಸ್ಟಾಪ್ ಆದಂಥ ಶಿವಮೊಗ್ಗ ಟೌನಿಗೆ. ಮತ್ತು ಹೇಳ್ಬೇಕಂದ್ರೆ ಇಲ್ಲಿಂದ ಇದು ವಾಪಸ್ ಹೋಗುತ್ತೆ. ಈಗ 3:40 ಬಿಡ್ತಾನೆ, ಕರೆಕ್ಟ್ ಟೈಮಿಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹಾಕಿರ್ತೀನಿ. ನಾನು 3:40 ಅನ್ಕೋತೀನಿ, 3:40 ಬಿಡ್ತಾನೆ ಇದ್ದ. ಮತ್ತು ವಾಪಸ್ ಹೋಗುತ್ತೆ ಮುಂದೆ ನಿಮ್ಗೆ ಇಂಜಿನ್ ಆ ಸೈಡ್ ಬರೋದ್ರಿಂದ ವಿಸ್ಟಾಡೋಮದ ಇದು ವ್ಯೂಸ್ ಏನು ಸಿಗಂಗಿಲ್ಲ. ಅಂದರೂ ಏನು ಅಷ್ಟೇನು ವ್ಯೂಸ್ ಇಲ್ಲರಿ ಈ ರೂಟ್ದಾಗ ನೋಡಿರಿ. 4 ತಾಸಿನ ಜರ್ನಿ ಹೆಂಗೆ ಅನಿಸ್ತಂತ ಮಾತ್ರ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ಜರ್ನಿ ಒಳಗೆ ಸಿಗೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಾಯ್ ಬಾಯ್.